ಸತೀಶ್ ಅಣ್ಣ ಅವ್ರ ಹತ್ರನೇ ಡೈರೆಕ್ಟ್ ಹಾಕೊಂಡಿದ್ದಾರೆ ಮನೇಲಿ ಹುಟ್ಟಿದ್ದೆ ಪಕ್ಕ ನೀವು ಬಿಟ್ಟಿರೋದ್ ಗೊತ್ತಾನೆ ಡೀಟೇಲ್ಸ್ ಚನ್ನಪಟ್ಟಣ ಊರು ಶಾನ್ಭೋಗ್ನಳ್ಳಿ ಶಾನ್ಭೋಗ್ಳ್ಳಿ ಕೋಡಂಬಳ್ಳಿ ಪಕ್ಕ ಶಾನ್ಭೋಗ್ನಳ್ಳಿ ಹಬ್ಬಳ ಹತ್ರ ಅಂತ ಹೇಳ್ಬಿಡಿ ಗೊತ್ತಾಗೋದು ಸಾಟಾಗೆ ಶಾನ್ಭೋಗ್ನಳ್ಳಿ ಇಲ್ಲೊಂದು ಮಾಡಿದ ಹೋಯ್ತೆ ರಾಮನಗರ ಚನ್ನಪಟ್ಟಣ ಯಾವುದು ಮೈನ್ ಊರು ವೆಂಕಟೇಶ ಅಣ್ಣ ನಿನ್ ಕೈ ಕವರ್ಗೆ ಒಂದು ಕವರ್ ಕೊಟ್ಟೆ ಎಲ್ಲದು ಸರ್ ನಮಸ್ಕಾರ ಹಿರಿಯರು ಒಂದು ನಿಮಿಷ ಹೆಸರಿಕ್ಕಿಲ್ಲ ಅವರಿಗೆ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ ಸರಿ ಹೆಸರು ಇಲ್ಲ ಆಲ್ಮೋಸ್ಟ್ ಅಲ್ಲೇ ಅಲ್ಲಿ ಅಂದ್ರೆ ಕೆಲವರು ಊರಲ್ಲಿ ಎರಡಕ್ಕೆ ಹೆಸರಿಕೋದು ಯಾರ ಕಲಾವಿದ್ರೆ ಒಂದು ಚೆನ್ನಾಗಿ ಬಿಡಿ ಚೆನ್ನಾಗಿದೆ ಕರ ಮುಂದೆ ಇಲ್ಬೇಕಾದ್ರೆ ಮರಿಬೋದು ಅದೀರಾ ಮಗದಿರಾವೆಲ್ಲ ಪಿಕ್ಚರ್ ಯಾವ್ದಾನ ಒಂದು ಸೆಲೆಕ್ಟ್ ಮಾಡಲ್ಲ ಹೆಸರು ಬಿದುರ ಉಂಡು ಉಂಡು ಬಿದುರ ಬಿದುರ ಮುದ್ಕನಣ್ಣ ಕೆಲಸ ಎಪ್ಪಡು ವಿಡಿಯೋ ಸೇಸಿದಿ ಸರ್ ಭೀಮ ಹಿಡಿ ಸರ್ ಭೀಮ ಇಟ್ಬಿಡಣ ಚೆನ್ನಾಗಿದೆ ಅಂತ ಹೇಳಿದೆ ಭೀಮ ಇಟ್ಬಿಡಣ್ಣ ಇನ್ನೂ ಮನೆ ಮಗ ಅಂದ್ಬಿಟ್ಟು ಇರ್ಬೇಕಲ್ಲ ಏನಾದ್ರು ಅದು ನಾವೆಲ್ಲಿ ಇಟ್ಟಿದ್ವಿ ಪಾಪ ಅವ್ರು ಇಡ್ಬೇಕಲ್ಲ ಅಣ್ಣ ಈ ಓರಿ ನಾನು ಅಲ್ಲಿ ಕೊಟ್ಟವ್ರಿ ಅಣ್ಣ ಚನ್ನಪಟ್ಟಣ ಪಕ್ಕ ಕೋಡಂಬಳ್ಳಿ ಪಕ್ಕ ಶಾನ್ಭೋಗ್ನಳ್ಳಿ ಪಕ್ಕ ಶಾನ್ಭೋಗ್ನಳ್ಳಿ ಇವ್ರ ಹೆಸರು ಬಂದ್ಬಿಟ್ಟು ಅನಿಲ್ ಅಂದ್ಬಿಟ್ಟು ಈ ಓರಿ ಒಂದೂವರೆ ವರ್ಷದ ಓರಿ ಇದು ಕರ ಒಂದೂವರೆ ವರ್ಷದ ಕರ ಅಣ್ಣ ಈ ನಾನು ಎಲ್ಲ ಓರಿಗಳಿಗೂ ಹೆಸರು ಇಡಬೇಕು ಹೆಸರಿಟ್ಟಾವಾಗ್ಲೇನೇ ಜನಕ್ಕೆ ಗೊತ್ತಾಗೋದು ಈ ಇಂಥ ಓರಿ ಇಂಥ ಊರಲ್ಲ ಐತೆ ಅಂದ್ಬಿಟ್ಟು ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇನ್ನು ಬರ್ದಿರ ಇರತಕ್ಕಂಥವ್ರು ಅವರೇ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಒಂದೊಂದು ಹೆಸರು ಇಟ್ಕೊಂಡು ನಿಮ್ಮ ನಿಮ್ಮ ಮನೆಗಳ ಹತ್ರ ನೀವು ಹಳ್ಳಿಕಾರ ಸಂವರ್ಧನಾ ಕೇಂದ್ರ ಅಂದ್ಬಿಟ್ಟು ಕೆಳಗಡೆ ಓರಿ ಹೆಸರು ಹಾಕ್ಬಿಟ್ಟು ನೀವೇನು ಚಾರ್ಜ್ ಮಾಡ್ತೀರೋ ಅದು ಕೆಳಗಡೆ ಹಾಕ್ರಿ ಆಮೇಲೆ ಕಂಪಲ್ಸರಿ ಯಾರೂ ಫಿಕ್ಸೆಡ್ ಇಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಓರಿ ಹಸುಗು ನೀವು ಹೊಡ್ಕೊಂಡು ಹೋಗ್ಬಿಟ್ಟು ಇಷ್ಟೇ ಕೊಡ್ಬೇಕಂತ ಯಾರು ಕೇಳಲ್ಲ ಧರ್ಮ ನಿಜನೇ ಆಮೇಲೆ ಇದನ್ನ ಹಸುಗಳ ಮೇಲೆ ಬಿಟ್ಟಿಲ್ಲ ಮುಂದಕ್ಕೆ ಬಿಡ್ತಾರೆ ಚಲ್ ಎಲ್ಲರೂ ಆಶಿಸೋಣ ಚೆನ್ನಾಗಿ ಪ್ರೊಡಕ್ಷನ್ ಬರಲಿ ಒಳ್ಳೆ ಇದು ಹುಟ್ಟಾಣಿಕೆ ಒಳ್ಳೆ ಹುಟ್ಟಾಣಿಕೆ ಐತೆ ಇದು ಬಂದ್ಬಿಟ್ಟು ಪೀಚಿನ ಕೆರೆ ಪುಟ್ಟಣ್ಣವ್ರದ್ದು ಕರು ಅಂತೆ ಹಳೆ ಊರಿ ತೀರ್ಕೊಂತಲ್ಲ ಅದ್ರದ್ದು ಹುಟ್ಟಾಣಿಕೆ ಚೆನ್ನಾಗೈತಣ್ಣ ಎದೆ ಭಾಗ ಎಲ್ಲ ನೋಡ್ಬೋದು ಚೆನ್ನಾಗೈತೆ ಒಳ್ಳೆ ಬೀಜಕ್ಕೆ ಬರ್ತದೆ ಇವತ್ತು ಅಣ್ಣವರು ಸೆಲೆಕ್ಟ್ ಮಾಡ್ಕೊಂಡವ್ರೆ ಸರಿ ತೆರೆಗಿರೆ ಎಲ್ಲ ಕರೆಕ್ಟ್ ಆಗೈತೆ ಸುಳಿ ಸುದ್ದ ಎಲ್ಲ ಚೆನ್ನಾಗೈತೆ ಎಷ್ಟು ತಗೊಂಡಿದ್ದೀರಿ ಕರ ಅಣ್ಣ ಇದು ತಗೊಂಡು 6 ತಿಂಗಳಾಯ್ತು ಎಷ್ಟಕ್ಕೆ ತಗೊಂಡಿದ್ದೀರಿ 45,000 45,000 ಏನಕ್ಕೆ ರೇಟ್ಗಳನ್ನ ಹೇಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಕೈಯಲ್ಲೂ ಅಂತಂದರೆ ಇವತ್ತು ಜನಕ್ಕೆ ಕಿವಿನಲ್ಲಿ ಲಾಲ್ಬಾಗ್ ಇಟ್ಟಿರೋದು ಸಣ್ಣವ ಅಂದರೆ ಕಿತ್ ಬಿಸಾಕ್ಬೋದಾಗಿತ್ತು ಲಾಲ್ಬಾಗ್ನ ಲಾಲ್ಬಾಗ್ನ ತೆಗಿಬೇಕಂದ್ರೆ ಲಾಲ್ಬಾಗ್ ಟೈಪಲ್ಲೇ ಕೊಡ್ಬೇಕು ಅದಕ್ಕೆ ಅಲ್ವಾ ಇವತ್ತು ಅವ್ರು ಹೇಳ್ಬೋದಲ್ಲ ಇನ್ನೊಂದು 0 ಸೇರಿಸ್ಬಿಟ್ರೆ ಎಷ್ಟಾಯ್ತು 4.5 ಲಕ್ಷ ಆಯಿತು ಇನ್ನೊಂದು 0 ಸೇರಿಸ್ಬಿಟ್ರೆ ಇಷ್ಟೇ ಏನು ಇದ್ರಲ್ಲಿ ಏನೂ ಇಲ್ಲ ದುರುದ್ದೇಶ ಬೇಡ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಣ್ಣ ಪ್ರತಿಯೊಬ್ಬನು ಹೊಸ ರೈತನ ಹುಟ್ಟಬೇಕಂದ್ರೆ ಏನಣ್ಣ ಬೇಕೋ ಸೊನ್ನೆಗಳು ಎಷ್ಟು ಕಿತ್ತಾಕ್ತೀಯ ಅಷ್ಟು ಒಳ್ಳೇದೇ ಸೊನ್ನೆಗಳು ಕಿತ್ತಾಕೊಂಡು ಬಂದಷ್ಟು ನಾನು ಇನ್ನು ಹೊಸ ರೈತನ ಹುಟ್ಟಕ್ಕೆ ಒಳ್ಳೇದು ಸೊನ್ನೆಗಳು ಸೇರಿಸ್ಕೊಂಬಂದ್ರೆ ನೀನೇ ದೊಡ್ಡ ಸೊನ್ನೆ ಆಗೋದು ಅದು ನಾನೇ ಇರ್ಬೋದು ಇನ್ನೊಬ್ಬರೇ ಇರ್ಬೋದು ಏನಣ್ಣ ನಾನು ಹೇಳೋದು ಹೌದಾ ಇಲ್ಲ ಇವತ್ತು 2 ಲಕ್ಷ ರೂಪಾಯಿ ಓರಿ ಕಟ್ಟಬೇಕಂದ್ರೆ ಮನೆಯಾಗ ಯಾರು ಬಿಡ್ತಾ ಇಲ್ಲಣ್ಣ ಹೇಳ್ತೀನಿ ಕೇಳ್ರಿ ಇವತ್ತು ಇವು ಬೀಜದೋರಿಗಳು ಇಲ್ಲಿ ಮೇಯ್ನು ಎತ್ತಗೆ ಬರಬೇಕಾಗಿತ್ತು ಹೋದನೇ ವರ್ಷ ನಾವು ಮಾಡಿದ್ದು ಎತ್ತುಗಳು ನಾನೇ ನಿಲ್ಲಿಸಿದೆ ಬೇಡ ಕೆಲವ್ರು ಏನಂದ್ರು ಅಂತಂದರೆ ನಾನು ಫೇಮಸ್ ಆಗಬೇಕು ನಂದೇ ಮಾಡಬೇಕು ಅಂತ ನನ್ನ ಮನೆಯಾಗ 5 ಜೊತೆ ಓರಿಯೋದೆ ಬಂದು ಮಾಡೋದು ನನಗೂ ಗೊತ್ತು ಅದಲ್ಲ ಇಲ್ಲೇನಕ್ಕೆ ಬೇರೆಯವ್ರನ್ನ ಕರೆಸಿದ್ದೀನಿ ಗೌರವ ಬೇಕಣ್ಣ ರೈತನ ಗೌರವ ಬೇಕು ದುರುದ್ದೇಶ ಬೇಡ ನಂದು ದುರುದ್ದೇಶ ಇದ್ದರೆ ಯಾರನ್ನು ಹೇಳ್ಬೋದು ಇಲ್ಲಪ್ಪ ನೀನು ಇದಕ್ಕೆ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಏನೂ ಇಲ್ಲ ಇದರಲ್ಲಿ ರೈತರು ಉಳಿಬೇಕಂದ್ರೆ ಸಣ್ಣ ರೈತನ ಹುಟ್ಟಬೇಕಣ್ಣ ಸಣ್ಣ ರೈತನ ಹುಟ್ಟಬೇಕಂದ್ರೆ ಅವನ ಕೈಗೆ ಎಟ್ಕೋ ಬೆರೆನಲ್ಲಿ ಕರ ಸಿಕ್ಕಬೇಕು ಅವಾಗೆ ಹೊಸ ರೈತನ ಹುಟ್ಟೋದು ಅದೇ ಕಾರಣಕ್ಕೆ ಇವತ್ತು ಯಾರಾದರೂ ಹೇಳಿದ್ರಣ್ಣ 2 ಲಕ್ಷ ಓರಿ ವ್ಯಾಪಾರ ಯಾರನ್ನ ಹೇಳಿದಾರ ಇಷ್ಟು ಓರಿಗಳು ಮಾಡಿದಿರಣ್ಣ ಯಾರಾದರೂ ಹೇಳಿದ್ರ ಯಾರೂ ಹೇಳಿಲ್ಲ ಹೇಳೋಕ್ಕೆ ಸಾಧ್ಯನೂ ಇಲ್ಲ ಯಾಕಂದರೆ ನಾವು ಕರೆಸ್ದವಾಗ ನಮಗೆ ಗೌರವ ಎಷ್ಟೋ ಅವ್ರ ಗೌರವ ಅಷ್ಟೇ ನಾವಿವಾಗ ಒಂದು ಮನೆಯವರು ಇದ್ದಂಗೆ ಎಲ್ಲ ಓರಿವರು ಅಂತ ನಾವು ತಿಳ್ಕೊಂಡಿರೋದು ಕೆಲವೊಂದು ಹುಳುಗಳು ಅವಕ್ಕೆ ಇಷ್ಟ ಬಂದಂಗೆ ಆಡ್ತಾವೆ ಆಡೋದ್ರಕ್ಕೆ ಹೆಂಗೆ ಪಾಠ ಕಲಿಸ್ಬೇಕು ಅವರೇ ಓರಿಗಳವ್ರು ಕಲಿಸ್ತಾವ್ರೆ ಕಲಿಸ್ಕೊಂಡ್ಲಿ
ನೆಕ್ಸ್ಟ್ ನಿಮ್ಮ ನಿಮ್ಮ ತಾಲೂಕುಗಳ ಮಟ್ಟದಲ್ಲಿ ಮಾಡೋಣ. ನಮ್ಮ ಕಡೆಯಿಂದ ಏನು ಸಹಕಾರ ಆಯ್ತೋ ನಾವು ಮಾಡ್ತೀರಿ, ನಿಮ್ಮ ಕಡೆಯಿಂದ ಆಗೋ ಸಹಕಾರ ನೀವು ಮಾಡಿರಿ. ಏನಂದ್ರೆ ಆ ಸುತ್ತಮುತ್ತ ಇರೋರ್ಗನ್ನ ಗೊತ್ತಾಗಲಿ, ಯಾಕಂದ್ರೆ ಮೀಡಿಯಾ ಇವತ್ತು ಎಷ್ಟು ಫಾಸ್ಟ್ ಐತೆ ಅಂದರೆ ಎಲ್ರಿಗೂ ಗೊತ್ತು. ಸುಳ್ಳು ಸುದ್ದಿ ಹೇಳಿದ್ರು ಹಾಕ್ತಾರೆ, ಒಳ್ಳೇದು ಹೇಳಿದ್ರು ಹಾಕ್ತಾರೆ, ಪರಿಶೀಲನೆ ಮಾಡಬೇಕಲ್ಲಣ್ಣ. ಆ ಪರಿಶೀಲನೆ ಮಾಡೋಷ್ಟ್ರಲ್ಲಿ ಮನೆಗಳೇ ಹೋಗ್ಬಿಟ್ಟಿರ್ತವೆ, ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ಯಾವುದೂ ತಪ್ಪು ಮಾಹಿತಿ ಹೋಗೋದು ಬೇಡ, ಹೊಸ ರೈತ ನುಟ್ಲಿ ಒಳ್ಳೆ ರೀತಿನಲ್ಲಿ ಆಗಲಿ. ಈ ಭೀಮಾ ಓರಿ ಇನ್ನು ಮುಂದೆ ಚೆನ್ನಾಗಿ ಹೆಸರು ಮಾಡಲಿ. ಈ ಓರಿಗೆ ಯಾರಾದರೂ ನಿಮ್ಮ ಚನ್ನಪಟ್ಟಣ ಸುತ್ತಮುತ್ತವ್ರು ಹಸುಗಳು ಕಟ್ಕೊಂಡು ಮುಂದಕ್ಕೆ ಹಸು ಬಿಡಬೇಕಂತಂದರೆ ಅನಿಲ್ ಅಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರ ನಂಬರ್ ಎಲ್ಲ ನಾನು ಇನ್ನೊಂದು ವೀಡಿಯೋನಲ್ಲಿ ಎಲ್ಲ ಓರಿಗಳವ್ರದ್ದು ನಂಬರ್ ಕೊಡ್ತೀನಿ, ಆಯಾ ಊರುಗಳು ಆಯಾ ಜಿಲ್ಲೆದ ಅಂತ ಕೊಡ್ತೀನಿ, ಅದ್ರನ್ನಲ್ಲಿ ಕೊಟ್ಬಿಡ್ರಿ. ಅವರು ಆಯಾ ಸುತ್ತಮುತ್ತವ್ರು ಹೋಗಿ ಅಲ್ಲಿ ಬಿಡಿಸ್ಕೊಳ್ಳಿ. ಇನ್ನೊಂದು 3-4 ತಿಂಗಳಾದ್ಮೇಲೆ ಬಿಡ್ತೀರಲ್ಲಣ್ಣ? ಇನ್ನೂ ಲೇಟ್ ಅಣ್ಣ ಏನು ಸ್ವಲ್ಪ ಎರಡಲ್ಲವರೆಗೂ ಅಲ್ಲಿ ಕಡಿಕೆ ಚಂದ ಅಣ್ಣ, ಎರಡಲ್ಲವರೆಗೂ ಇವ್ರು ಓರಿ ಬಿಡಲ್ಲ ಅಂತೆ. ಎರಡಲ್ಲಾದ್ಮೇಲೆ ಬಿಡ್ತಾರೆ. ಸರಾಸರಿ ಇನ್ನೊಂದು 6 ತಿಂಗಳನ್ನ ಬೇಕೇ ಬೇಕು ಅವ್ರ ಪಕ್ಕನೆ. ಅದೇ ಅದಕ್ಕೋಸ್ಕರ ಸರಿ ಅಲ್ಲಲ್ಲ ಏನೇ